ಕರ್ನಾಟಕ ರಾಜ್ಯ ಮುಕ್ತ ವಿವಿಯಲ್ಲಿ ವಾಮಾಚಾರ ನಡೆದಿದೆಯಂತೆ. ಮೈಸೂರಿನ ಮಾನಸಗಂಗೋತ್ರಿಯಲ್ಲಿರುವಂತಹ ಕೆಎಸ್ಒಯು ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗದಲ್ಲಿ ವಾಮಾಚಾರ ನಡೆದಿರುವಂಥದ್ದು. ಕೋಳಿ ತಲೆ ಕಾಲು ಕತ್ತರಿಸಿ ವಾಮಾಚಾರ ನಡೆಸಿರುವಂತಹ ಕಿಡಿಗೇಡಿಗಳು, ಕುಂಕುಮ, ಕೂದಲು, ಬಳೆಚೂರು ಜೊತೆಗೆ ಫೋಟೋ ಕತ್ತರಿಸಿ ವಿಕೃತಿಯನ್ನು ಪಡೆದಿದ್ದಾರೆ. ಕರ್ನಾಟಕ ವಿವಿಯಲ್ಲಿ ವಾಮಾಚಾರ ಆಗಿದೆ. ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರ ಕೊಠಡಿಯಲ್ಲಿ ವಾಮಾಚಾರ ಮಾಡಿದ್ದಾರೆ, ಮಾಟಮಂತ್ರ ಮಾಡಿದ್ದಾರೆ. ಹಿಂದೆ ಇದ್ದಂಥ HOD ತೇಜಸ್ವಿ ನವಿಲೂರು ಕಚೇರಿಯಲ್ಲಿ ನಡೆದಿರುವಂಥ ಘಟನೆ ಇದು. 6 ತಿಂಗಳ ಹಿಂದೆ ತೇಜಸ್ವಿ HOD ಸ್ಥಾನದಿಂದ ಬದಲಾಗಿತ್ತು. ಹೊಸ HOD ಸುಭರ್ದಿಯಲ್ಲಿದ್ದಂಥ ಕೊಠಡಿಯಲ್ಲಿ ವಾಮಾಚಾರಿಯಾಗಿದೆ. ಹಿಂದಿನ HOD ಫೋಟೋವನ್ನು ಹರಿದು ವಾಮಾಚಾರ ಮಾಡಿದಾರಂತೆ ಕಿಡಿಗೇಡಿಗಳು. ವಾಮಾಚಾರಕ್ಕೆ ಒಳಗಾದಂಥ ಅಧ್ಯಾಪಕ ತೇಜಸ್ವಿ ಅವರಿಂದ ದೂರು ಕೊಡಲಾಗಿದೆ. ಕಳೆದ 6 ತಿಂಗಳ ಹಿಂದೆಯೇ ಕೊಠಡಿಯ ಕೀಯನ್ನು ನೀಡಿರುವಂಥ ತೇಜಸ್ವಿ, ಇನ್ನು 6 ತಿಂಗಳ ಬಳಿಕ ಕೊಠಡಿಗೆ ಬಂದಾಗ ಬೆಳಕಿಗೆ ಬಂದಂಥ ವಿಚಾರ ಇದು. 6 ತಿಂಗಳಿಂದ ಮುಚ್ಚಿತ್ತು, ಆಗ ಯಾರೋ ವಾಮಾಚಾರ ಮಾಡಿದ್ದಾರೆ ನೋಡಿ. ಇವತ್ತಿಗೂ ಕೂಡ ವಾಮಾಚಾರ ಇನ್ನೊಂದು ಮತ್ತೊಂದು ಎಲ್ಲ ಇದೆಯಲ್ಲ, ಅದಕ್ಕೆ ಹೇಳಬೇಕು ನೋಡಿ. ಮೊನ್ನೆ ನಾವು ತುಮಕೂರಿನ ಬಗ್ಗೆ ಮಾತಾಡ್ತಾ ಇದ್ವಿ, ಆ ಕೆರೆ ತುಂಬಿತು ಅಂಥೇಳಿ ಪಾಪ ಯಾವುದೋ ಕೋಣಂದು ತಲೆಯನ್ನು ಬಲಿ ಕೊಟ್ಟು ಮೆರವಣಿಗೆ ಮಾಡಿ ನೀರಲ್ಲಿ ಹರಿಬಿಟ್ಟಿದ್ರು, ಅಂಥ ವಿಕೃತಿ ಮಾಡಿದರು. ಇಲ್ಲಿ ಇನ್ನೊಂದು ಕಡೆ, ಅದು ವಿಶ್ವವಿದ್ಯಾಲಯದಲ್ಲಿ. ಯಾರು ಇಂಥವರೆಲ್ಲ ಈಗ 21ನೇ ಶತಮಾನದಲ್ಲೂ ವಾಮಾಚಾರ ಇನ್ನೊಂದು ಮತ್ತೊಂದು ಮಾಟ ಮಂತ್ರ ಮಾಡುವಂಥವ್ರು ಯಾರಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಬಟ್ ಇದಕ್ಕೆ ಕಾರಣ ಯಾರು ಅದನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ. ಮೈಸೂರಿನ ಮಾನಸಗಂಗೋತ್ರಿಯಲ್ಲಿರುವಂಥ KS ಓವಿರ ಕ್ಯಾಂಪಸ್ ಇದು. ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗದಲ್ಲಿ ವಾಮಾಚಾರ ನಡೆದಿರುವಂಥದ್ದು, ಅದು ಪತ್ರಿಕೋದ್ಯಮ ವಿಭಾಗದಲ್ಲೇ ವಾಮಾಚಾರ ಮಾಡಿದಾರಂತೆ. ಕೋಳಿ ತಲೆಯನ್ನು ಕತ್ತರಿಸಿ ಕಾಲು ಕತ್ತರಿಸಿ ವಾಮಾಚಾರ ನಡೆಸಿರುವಂಥ ಕಿಡಿಗೇಡಿಗಳು ಅಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಇನ್ನು ಕುಂಕುಮ, ಕೂದಲು, ಬಳೆಚೂರು ಏನೇನೋ ವಾಮಾಚಾರಕ್ಕೆಲ್ಲ ಬಳಕೆ ಮಾಡ್ತಾರಲ್ಲ, ಏನೇನೋ ಬಳಕೆ ಮಾಡಿದ್ದಾರೆ. ಜೊತೆಗೆ ಯಾರಿಗೆ ವಾಮಾಚಾರ ಮಾಡಿದಾರೋ ಅವರ ಫೋಟೋವನ್ನು ಕತ್ತರಿಸಿ ವಿಕೃತಿ ಮೆರೆದಿದ್ದಾರಂತೆ. ಇನ್ನು ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರ ಕೊಠಡಿಯಲ್ಲಿ ವಾಮಾಚಾರ ನಡೆದಿರುವಂಥದ್ದು. ಹಿಂದೆ ಇದ್ದಂಥ HOD ತೇಜಸ್ವಿ ನವಿಲೂರು ಅವರ ಕಚೇರಿಯಲ್ಲಿ ಈ ಘಟನೆ ನಡೆದಿದೆ. 6 ತಿಂಗಳ ಹಿಂದೆಯೇ ತೇಜಸ್ವಿ HOD ಸ್ಥಾನದಿಂದ ಬದಲಾಗಿದ್ದರು, ಹೊಸ HOD ಆಗಿದ್ದರು ಇನ್ನೊಬ್ಬರು. ಹೊಸ HOD ಸುಪರ್ದಿಯಲ್ಲಿದ್ದಂಥ ಕೊಠಡಿಯಲ್ಲಿ ವಾಮಾಚಾರ ಆಗಿದೆ. ಹಿಂದಿನ HOD ಫೋಟೋವನ್ನು ಹರಿದು ವಾಮಾಚಾರ ನಡೆಸಿರುವಂಥ ಕಿಡಿಗೇಡಿಗಳು ನೋಡಿ. ಹಿಂದೆ ಇದ್ರಲ್ಲ ತೇಜಸ್ವಿ, ಅವರ ಮೇಲೆಯೇ ವಾಮಾಚಾರ ಪ್ರಯೋಗ ಆಗಿದೆ. ಅವರ ಫೋಟೋ ಇತ್ತು, ಅವರ ಫೋಟೋವನ್ನು ಹರಿದು ವಾಮಾಚಾರ ಮಾಡಿದ್ದಾರೆ. ಹೊಸ HOD ಹೊಸಬರು ಬಂದಿದ್ದಾರಂತೆ, ಅವರ ಸುಪರ್ದಿಯಲ್ಲಿ ಈ ಕೊಠಡಿ ಇತ್ತು. ಅವರ ಸುಪರ್ದಿಯಲ್ಲಿ ಕೊಠಡಿ ಇರುವಾಗ ಕೊಠಡಿ ಬೀಗವು ಕೂಡ ಅವ್ರ ಜೊತೆನೆ ಇರಬೇಕು. ಅವ್ರನ್ನ ಕೇಳಿದೆ ಯಾರು ಕೊಠಡಿ ಒಳಗಡೆ ಪ್ರವೇಶ ಮಾಡೋಂಗಿಲ್ಲ. ಹಾಗಾದ್ರೆ ಇದನ್ನು ಯಾರು ಮಾಡಿಸಿದ್ರು? ಈಗ ಹೊಸದಾಗಿ ಬಂದಿರುವಂಥ HOD ಯಾರು ಅಂತ ಗೊತ್ತಿಲ್ಲ. ಅಂದರೆ ಅವರೇನಾದರೂ ಮಾಡಿದ್ರ, ಹಳೆ ದ್ವೇಷ ಏನಾದರೂ ಇದೆಯಾ ಗೊತ್ತಿಲ್ಲ, ಸುಖ ಸುಮ್ಮನೆ ಹೇಳಬಾರ್ದು. ವಾಮಾಚಾರಕ್ಕೆ ಒಳಗಾದಂಥ ಅಧ್ಯಾಪಕ ತೇಜಸ್ವಿ ಅವರು ದೂರು ಕೊಟ್ಟಿದ್ದಾರೆ. ಇನ್ನು ಪುನೀತ್ ಇದ್ರ ಬಗ್ಗೆ ಜನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ಪುನೀತ್ ನೋಡಿ, 21ನೇ ಶತಮಾನದಲ್ಲೂ ಈ ವಾಮಾಚಾರ ಇನ್ನೊಂದು ಮತ್ತೊಂದು ನೋಡ್ತಾನೇ ಇದ್ದೀವಿ. ಯಾರೋ ಹಳೆ HOD ಇದ್ರಂತೆ, ಬದಲಾದ್ರಂತೆ, ಹೊಸ HOD ಆ ಕೊಠಡಿಯನ್ನು ಸುಪರ್ದಿ ತಗೊಂಡಿದ್ರಂತೆ. ಆದರೂ ಗೊತ್ತಾಗದೆ ಇರುವಂಗೆ ಹಳೆ HOD ಅವರ ಫೋಟೋವನ್ನು ಹರಿದು ಅವ್ರ ಮೇಲೆ ವಾಮಾಚಾರ ಮಾಡಲಾಗಿದೆ. ಏನು ಕತೆ ಇದು ಅಂತ ಮತ್ತೆ ಅವನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರ ಕೊಠಡಿಯಲ್ಲಿ ವಾಮಾಚಾರ ಆಗಿದೆ. ಈ ಹಿಂದೆ ಇದ್ದಂಥ HOD ಅವರ ಮೇಲೆ ವಾಮಾಚಾರದ ಪ್ರಯೋಗವನ್ನು ಮಾಡಿದಾರಂತೆ. ಅಲ್ಲಿ ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಏನೆಲ್ಲ ಇದೆ ಅಂತೇಳಿ. ಅಂಥದ್ದೆಲ್ಲ ಇರ್ತವೆ, ಒಂದಷ್ಟು ಜನ ಇರ್ತಾರೆ ಇದಕ್ಕೆ ಅಂತಲೇ ಇರ್ತಾರೆ. ಅದೇನು ತಟ್ಟುತ್ತೋ ಮಾಡುತ್ತೋ ಇನ್ನೊಂದು ಮತ್ತೊಂದು ಗೊತ್ತಿಲ್ಲ. ಆದರೆ 21ನೇ ಶತಮಾನದಲ್ಲಿ ಇದ್ದುಕೊಂಡು ಮಾಟ ಮಂತ್ರ ಅಂತೇಳಿ ನಂಬ್ತೀವಲ್ಲ ನಾವು, ಏನು ಹೇಳಬೇಕು? ಅಂಥವ್ರು ಇನ್ನೂ ಇದಾರಲ್ಲ, ಅದನ್ನು ಹೇಳಿ. ಯಾರಿಗೋ ಒಂದಷ್ಟು ದುಡ್ಡು ಕೊಟ್ಟು, 5,000 10,000 ಕೊಟ್ಟು 4 ಲಿಂಬೆಹಣ್ಣು ತಗೊಂಬಂದು ಅದಕ್ಕೊಂದಷ್ಟು ಕುಂಕುಮ ಹಾಕಿ ಏನೆಲ್ಲ ಮಾಡ್ತಾರೆ ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಿ ನೀವು ದೃಶ್ಯದಲ್ಲಿ. ಅದರಿಂದ ಏನಾಗುತ್ತೆ, ಯಾರು ಒಳತಾಗುತ್ತೆ ಗೊತ್ತಿಲ್ಲ. ಇನ್ನು ಪುನೀತ್ ಮತ್ತೆ ಸಂಪರ್ಕ ಬರ್ತಾ ಇದ್ದಾರೆ. ಪುನೀತ್, ನಾವು ಮಾತಾಡ್ತಾ ಇದ್ವಿ ನೋಡಿ, 21ನೇ ಶತಮಾನದಲ್ಲಿ ಮಾಟ ಮಂತ್ರಗಳನ್ನು ನಂಬುವಂಥವ್ರು ಇವತ್ತಿಗೂ ಇದ್ದಾರೆ, ಅದರಲ್ಲೂ ವಿಶ್ವವಿದ್ಯಾಲಯದಲ್ಲಿ, ಓಪನ್ ಯೂನಿವರ್ಸಿಟಿ, ಅಲ್ಲಿ ವಾಮಾಚಾರ ಮಾಡಿದಾರಂತೆ ಹಳೆ HOD ಅವರಿಗೆ. ಹೊಸ HOD ಅವರ ಆ ಕೊಠಡಿ ಸುಪರ್ದಿ ಅವ್ರ ಹತ್ರ ಇತ್ತು, ಬೀಗ ಅವ್ರ ಹತ್ರ ಇತ್ತು, ಆದ್ರೂ ಕೊಠಡಿಯ ಒಳಗಡೆ ಬಂದು ವಾಮಾಚಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾರು ಮಾಡಿರ್ಬೋದು? ಯಾರ ಮೇಲಾದರೂ ಶಂಕೆ ವ್ಯಕ್ತವಾಗ್ತಾ ಇದೆಯಾ? ಹೇಗೆ ಪುನೀತ್? ವಾಸುದೇವ, ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ವಿಶ್ವವಿದ್ಯಾನಿಲಯ ಅಂದ ತಕ್ಷಣ ಅದು ಒಂದು ರೀತಿಯ ಜ್ಞಾನ ದೇಗುಲ. ಇಂಥ ದೇಗುಲದಲ್ಲಿ ಈ ಥರದ ವಾಮಾಚಾರ ನಡೆದಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ರೀತಿ ಒಂದು ಕಡೆ ಹಾಸ್ಯಾಸ್ಪದ ಅಂತಲೂ ಕೂಡ ಹೇಳ್ಬೋದು. ಇನ್ನೊಂದು ಕಡೆ ಯಾವ ರೀತಿಯಾದಂತಹ ಮನಸ್ಥಿತಿ ಇರತಕ್ಕಂಥ ಜನರಿದ್ದಾರೆ, ಈ ಒಂದು ಏನು ಪ್ರಮುಖವಾಗಿ ಇವತ್ತಿನ ಒಂದು
ಯುಗ ಏನಿದೆ ಇದು ಸಾಕಷ್ಟು ಮುಂದುವರಿತಾ ಇರತಕ್ಕಂಥ ಯುಗ, ಜೊತೆಗೆ ಸತ್ಯದಿಂದ ಕೂಡಿರ್ತಕ್ಕಂಥದ್ದನ್ನ ಹೆಚ್ಚಿನದಾಗಿ ಪ್ರತಿಬಿಂಬಿಸುವಂತಹ ಜನರೇಷನ್ ಇದು. ಇಂತಹ ಸಂದರ್ಭದಲ್ಲೂ ಕೂಡ ವಾಮಾಚಾರ ಇದೆ, ಅದರಲ್ಲೂ ಕೂಡ ವಿಶ್ವವಿದ್ಯಾನಿಲಯದ ಒಳಭಾಗದಲ್ಲಿ ಅಂತಕ್ಕಂಥದ್ದು ಸಾಕಷ್ಟು ಪ್ರಶ್ನಾತೀತವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಯಾಕೆ ಅಂತ ಹೇಳಿದ್ರೆ, ಈಗ ಆಗಿರ್ತಕ್ಕಂಥ ಈ ಒಂದು ವಾಮಾಚಾರ ಏನಿದೆ ಇದು ಮೈಸೂರು ವಿಶ್ವವಿದ್ಯಾನಿಲಯದ ಗಂಗೋತ್ರಿಯ ಒಂದು ಕ್ಯಾಂಪಸ್ನಲ್ಲಿ ಇರತಕ್ಕಂಥ KSOU ವಿಶ್ವವಿದ್ಯಾನಿಲಯ ಏನಿದೆ, ಈ ಒಂದು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದಲ್ಲಿ ಈ ಒಂದು ವಾಮಾಚಾರವನ್ನು ಮಾಡಲಾಗಿದೆ. ಅಲ್ಲಿ ವಾಮಾಚಾರ ಇರತಕ್ಕಂಥದ್ದೇನು ಪ್ರಮುಖವಾಗಿ ಏನು ಅಲ್ಲಿ ಈ ಹಿಂದೆ ಇದ್ದಂತಹ ಏನು ಪತ್ರಿಕೋದ್ಯಮದ HOD ಏನಿದ್ರು, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ತೇಜಸ್ವಿ ನವಿಲೂರು ಅನ್ನೋರೇನಿದ್ರು, ಈ ಹಿಂದೆ 6 ತಿಂಗಳ ಹಿಂದೆ ಇದ್ದಂಥವ್ರು, ಅವರ ಫೋಟೋವನ್ನು ಹರಿದು ಅಲ್ಲಿ ಅರಿಶಿನ ಕುಂಕುಮ ಇರಬಹುದು, ಜೊತೆಗೆ ಕೋಳಿಯ ತಲೆ ಮತ್ತು ಕಾಲುಗಳನ್ನು ಕತ್ತರಿಸಿ ಅಲ್ಲಿ ವಾಮಾಚಾರವನ್ನು ಮಾಡಿದ್ದಾರೆ ಕಿಡಿಗೇರಿಗಳು. ಇದಕ್ಕೆ ಈ ಒಂದು 6 ತಿಂಗಳಾದ ನಂತರ ಈ ಹಿಂದೆ ಇದ್ದಂತಹ HOD ತೇಜಸ್ವಿ ನವಿಲೂರು ಅವರು ಈಗ ಬಂದು ಅವರ ಕೊಠಡಿಯನ್ನು ತೆರೆದಂತಹ ಸಂದರ್ಭದಲ್ಲಿ ಇದು ಬೆಳಕಿಗೆ ಬಂದಿದೆ. ತಕ್ಷಣ ಅವರು VC ಅವರಿಗೆ ದೂರನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದರೆ, ಈ ಒಂದು ಕೃತ್ಯವನ್ನು ಮಾಡಿರ್ತಕ್ಕಂಥ ವಿಕೃತಿಯನ್ನು ಮರೆದಿರತಕ್ಕಂಥ ಕಿಡಿಗೇಡಿಗಳು ಯಾರು ಅಂತ ಅನ್ನೋದನ್ನು ಪತ್ತೆ ಹಚ್ಚಬೇಕು. ಆ ಮೂಲಕ ಈ ಥರದ ವಾಮಾಚಾರಗಳನ್ನು ಮಾಡತಕ್ಕಂಥವ್ರನ್ನ ಪ್ರಶ್ನೆ ಮಾಡುವ ಮುಖಾಂತರ ಅವರಿಗೆ ಶಿಕ್ಷೆಗೊಳಪಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ದೂರನ್ನು ನೀಡಿದ್ದಾರೆ. ಇನ್ನು ಪ್ರಮುಖವಾಗಿ ತೇಜಸ್ವಿ ನವಿಲೂರು ಅವರಿಗೆ ಆಗದೇ ಇರತಕ್ಕಂಥವರೇ ಈ ಥರದ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅನ್ನೋದು ಈಗಿರತಕ್ಕಂಥ ಒಂದು ಆರೋಪ. ಜೊತೆಗೆ ಈಗ ಪ್ರಸ್ತುತ HOD ಆಗಿರತಕ್ಕಂಥವ್ರು ಹೇಮಲತಾ ಏನಿದ್ದಾರೆ ಅವರನ್ನು ಕೂಡ ಪ್ರಶ್ನೆ ಮಾಡತಕ್ಕಂಥ ಒಂದು ಕೆಲಸವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ, ವಿಶ್ವವಿದ್ಯಾನಿಲಯದ ಒಳಭಾಗದಲ್ಲಿ ಈ ಥರದ್ದೆಲ್ಲವನ್ನು ಕೂಡ ಮೌಢ್ಯಗಳೇನಿರ್ತವೆ ಇದನ್ನೆಲ್ಲವನ್ನು ಕೂಡ ಪ್ರಶ್ನೆ ಮಾಡುವಂತಹ ಒಂದು ಸ್ಥಳದಲ್ಲೇ ಈ ಒಂದು ಮೌಢ್ಯಾಚರಣೆ ಆಗ್ತಾ ಇರತಕ್ಕಂಥದ್ದು, ಅಲ್ಲಿ ವಾಮಾಚಾರಗಳನ್ನು ಮಾಡ್ತಾ ಇರತಕ್ಕಂಥದ್ದು ಇದನ್ನೆಲ್ಲವನ್ನು ಕೂಡ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಥರದ ಒಂದು ಕೆಲವು ಏನು ಈ ಥರದ ಒಂದು ವಾಮಾಚಾರ ಒಂದ್ ಕಡೆ ವಿಶ್ವವಿದ್ಯಾಲಯದ ಕ್ಯಾಂಪಸ್ ನ ಒಳಗಡೆ ಬಂದು ಅದರಲ್ಲೂ ಕೂಡ HOD ಅವರ ಕೊಠಡಿಗೆ ಹೋಗಿ ಈ ರೀತಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ, ಯಾರು ಗೊತ್ತಿರುವಂತವರೇ ಮಾಡಬೇಕು ಅಥವಾ ಅದೇ ವಿಭಾಗದಲ್ಲಿ ಯಾರಾದ್ರೂ ಕೆಲಸ ಮಾಡುವಂಥವ್ರು ಅವರೇ ಮಾಡಿರ್ಲಿಕ್ಕೆ ಸಾಧ್ಯ ಅಲ್ವಾ? ಯಾರ ಮೇಲಾದ್ರೂ ಡೌಟ್ ಇದೆಯಂತ ಏನಾದರೂ ಆ ಥರದ್ದು ಏನಾದರೂ? ಖಂಡಿತವಾಗಿ ವಾಸುದೇವ್, ಈಗಾಗಲೇ ತೇಜಸ್ವಿ ನವಿಲೂರು ಅವರು ಕೂಡ ಅವ್ರ ಕೊಠಡಿಯಲ್ಲಿ ಆಗಿರತಕ್ಕಂಥ ಈ ಥರದೊಂದು ವಾಮಾಚಾರ ಏನು ನಡೆದಿದೆ ಇದರ ಬಗ್ಗೆ ಕಂಪ್ಲೀಟ್ ಆಗಿ VC ಅವರ ಒಂದು ಗಮನಕ್ಕೆ ತಂದಿದ್ದಾರೆ. ತರೋದ್ರ ಜೊತೆಗೆ ಈಗ ಪ್ರಸ್ತುತ HOD ಆಗಿರ್ತಕ್ಕಂಥ ಹೇಮಲತಾ ಅವ್ರಿಗೂ ಕೂಡ ಆ ಒಂದು ಪ್ರಶ್ನೆಯನ್ನು ಮಾಡತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿದೆ. ಯಾಕೆಂತ ಹೇಳಿದ್ರೆ, ಈ ಹಿಂದೆ 6 ತಿಂಗಳ ಹಿಂದೆಯೇ ಅವರ ಒಂದು ಸ್ಥಾನ ಬದಲಾದ ನಂತರ ಅವರ ಒಂದು ಕೊಠಡಿಗೆ ಬರುವಂಥ ಒಂದು ಪ್ರಯತ್ನವನ್ನು ಮಾಡಿರಲಿಲ್ಲ. ಬರುವಂತಹ ಸಂದರ್ಭದಲ್ಲಿ ಇವತ್ತು ಅವರು ಅವರ ಕೊಠಡಿಗೆ ಬರ್ತಾರೆ ಅನ್ನೋ ಒಂದು ಮುನ್ಸೂಚನೆಯನ್ನು ಅರಿತಿರ್ತಕ್ಕಂಥ, ಅಂದರೆ ಅವ್ರು ಬರತಕ್ಕಂಥ ಮಾಹಿತಿಯನ್ನು ಅರಿತಿರ್ತಕ್ಕಂಥ, ಅವರ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಿರತಕ್ಕಂಥವರೇ ಈ ಥರದ ಒಂದು ಕೆಲಸವನ್ನು ಮಾಡಿರ್ತಾರೆ. ಹೀಗಾಗಿ ಅವರನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ಮಾಡಬೇಕು, ನಾನು ಯಾರ ಮೇಲೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸುವಂಥ ಒಂದು ಕೆಲಸವನ್ನು ಮಾಡಲಿಲ್ಲ ಅಂತನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಆ ಮೂಲಕ ಅವರ ಒಂದು ಕೊಠಡಿಯಲ್ಲಿ ಈ ಥರ ಆಗಿರತಕ್ಕಂಥದ್ದೇನಿದೆ ವಾಮಾಚಾರವನ್ನು ನಾವು ಸಾಮಾನ್ಯವಾಗಿ ಹೊರಗಿನ ಪ್ರದೇಶಗಳಲ್ಲಿ ಹೆಚ್ಚಿನದ ಕಾಣ್ತಾ ಇದ್ವಿ. ಪ್ರಮುಖವಾಗಿ ಈ ಥರದ ಒಂದು ವಾಮಾಚಾರಗಳು ನಡೀತಕ್ಕಂಥದ್ದು ಒಂದಷ್ಟು ಮೂರು ಕೂಡದ ಆದಿಗಳು ಅಂತ ಏನು ಕರೀಲಾಗುತ್ತೆ ಈ ಥರದ ಸ್ಥಳಗಳಲ್ಲಿ, ಜೊತೆಗೆ ಬೇರೆ ಬೇರೆ ಭಾಗಗಳಲ್ಲಿ ನಡೀತಾ ಇದ್ವು. ಆದರೆ ವಿಶ್ವವಿದ್ಯಾನಿಲಯದ ಒಳಭಾಗದಲ್ಲಿ ಅದರಲ್ಲೂ ಕೂಡ ಪತ್ರಿಕೋದ್ಯಮ ವಿಭಾಗದಲ್ಲಿ ನಡೆದಿರತಕ್ಕಂಥದ್ದು ಸಾಕಷ್ಟು ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಹೀಗಾಗಿ ತೇಜಸ್ವಿ ನವಿಲೂರು ಅವರಿಗೆ ಆಗದೇ ಇರತಕ್ಕಂಥವರು ಈ ಥರದ ಕೆಲಸವನ್ನು ಮಾಡಿದ್ದಾರೆ, ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ದೂರನ್ನು ಕೂಡ ನೀಡಲಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾನಿಲಯದ ಒಳಭಾಗದಲ್ಲೇ ಈ ಥರದ ಒಂದು ಕೃತ್ಯ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ VC ಅವರು ಕೂಡ ಕ್ರಮವನ್ನು ತೆಗೆದುಕೊಳ್ಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಅನುಮಾನ ಇರತಕ್ಕಂಥ ವ್ಯಕ್ತಿಗಳನ್ನು ವಿಚಾರಣೆಗೊಳಪಡಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ವಾಸುದೇವ್. ಓಕೆ, ಥ್ಯಾಂಕ್ ಯು ಪುನೀತ್.